ಚನ್ನಪಟ್ಟಣ ಬೈ ಎಲೆಕ್ಷನ್ ಅಕಡ ರಂಗೇರಿರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಿಪಿ ಯೋಗೀಶ್ವರ ಅವರು ಕೂಡ ಇಂದು ಎರಡನೇ ದಿನದ ಪ್ರಚಾರವನ್ನು ಆರಂಭಿಸಿದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ ಸರ್. ಇವತ್ತು ಎರಡನೇ ದಿನದಲ್ಲಿ ಪ್ರಚಾರವನ್ನು ಆರಂಭಿಸಿದ್ರಿ, ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಕೂಡ ಮಾಡ್ತೀರಿ, ಏನ್ ಹೇಳ್ತೀರಿ? ಈಗ ಪ್ರಚಾರ ಪ್ರಾರಂಭ ಮಾಡಿದ ಮೇಲೆ ನಮಗೆ ಒಂದು ಆಶಾದಾಯಕವಾದಂತಹ ಬೆಳವಣಿಗೆ ನಮ್ಮ ತಾಲೂಕಲ್ಲಿ ನೋಡ್ತಾ ಇದ್ದೀನಿ. ಯಾಕೆ ಈ ತರ ಅಂತಂದ್ರೆ, ಜನ ಕುಮಾರಸ್ವಾಮಿಯವ್ರನ್ನ ಬಹಳ ವಿಶ್ವಾಸ ಇಟ್ಕೊಂಡು ಎರಡು ಸಾರಿ ಗೆಲ್ಸಿದ್ರು, ಅವರು ಈ ತಾಲೂಕಿಗೆ ನಿರಾಶೆ ಮಾಡಿ ಹೋಗಿದ್ದಾರೆ. ಅನಾವಶ್ಯಕವಾಗಿ ರಾಜೀನಾಮೆ ಕೊಟ್ಟು ಅಧಿಕಾರ ಹುಡ್ಕೊಂಡು ಅವರು ಪಾರ್ಲಿಮೆಂಟ್ಗೆ ಹೋದರು. ಜನ ಇದರಿಂದ ರೋಷದ್ದೋಗಿದ್ದಾರೆ, ಏನಪ್ಪಾ ಇವರು ಆ ಅನಾವಶ್ಯಕವಾಗಿ ಈ ತಾಲೂಕಲ್ಲಿ ಉಪಚುನಾವಣೆ ತಂದರು ಅಂತೇಳಿ. ಅದು ತಂದ್ರು ಅವ್ರ ಮಗನ್ನೇ ತರ್ತಾ ಇದ್ದಾರೆ. ಇದನ್ನ ಇವತ್ತು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮ್ಮ ತಾಲೂಕಿನ ಜನ ಪ್ರಜ್ಞಾವಂತ ಇದ್ದಾರೆ, ಇದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಮೊದಲು ಅವರು ಶ್ರೀಮತಿಯವರು ಬಂದರು, ಆಮೇಲೆ ಕುಮಾರಸ್ವಾಮಿಯವರು ಬಂದರು, ಈಗ ಅವ್ರ ಮಗ ಬರ್ತಾನೆ ಅಂತಂದ್ರೆ, ಈ ಒಂದು ವಂಶ ಪಾರಂಪರೆಯ ಆಡಳಿತ ವ್ಯವಸ್ಥೆಗೆ ನಮ್ಮ ಜನ ವಿರೋಧ ಮಾಡ್ತಾರೆ. ನಮ್ಮ ಜನ ಈ ಸಾರಿ ನನ್ನ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾರೆ. ನಾನು ಕನ್ನಡಿಗ, ನಾನು ವಲಸಿಗನಲ್ಲ, ಇಲ್ಲಿ ಅವನೇ. ಹಂಗಾಗಿ ನಾನು ಎಲ್ಲಿ ಬೇಕಾದ್ರೂ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾರ್ರೀ ಕುಮಾರಸ್ವಾಮಿ ಅವರು ಕನ್ನಡಿಗ ಅಲ್ಲ ಅಂತ ಹೇಳಿದ್ದು? ನಾನು ಅಪ್ಪಟ ಕನ್ನಡಿಗ, ನಾನು ಇದೇ ಊರ್ನವನು. ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಚುನಾವಣೆ ನಿಂತ್ಕೋಬಹುದು. ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ ಅವರು. ಮಂಡ್ಯದಲ್ಲಿ ನಿಂತರು, ಈಗ ಚನ್ನಪಟ್ಟಣ, ರಾಮನಗರ, ಚಿಕ್ಕಬಳ್ಳಾಪುರ, 700 ಅಂತ. ನನಗೆ ನಂದೊಂದೇ ಕ್ಷೇತ್ರ ಇರೋದು, ನಾನು ಇಲ್ಲಿ ಸ್ಥಳೀಯ, ಇದೇ ತಾಲೂಕ್ನವನು, ಇದೇ ತಾಲೂಕಲ್ಲಿ ಹುಟ್ಟು ಬೆಳೆದವನು. ಇಲ್ಲೇ ರಾಜಕಾರಣ ಮಾಡಬೇಕು. ಕುಮಾರಸ್ವಾಮಿಗೆ ಇದ್ರೆ ಇವರು, ಬಿದ್ದರೆ ಮುಂದ್ಲೂರು, ಅವರೆಲ್ಲಾದರೂ ಮಾಡ್ಕೊಳ್ಳಿ. ನಾನು ಇಲ್ಲಿ 2 ಸಾರಿ ಸೋತಿದ್ದೀನಿ, ನಾನು ಇಲ್ಲೇ ನನ್ನ ಅಸ್ತಿತ್ವವನ್ನ ಹುಡುಕೋಬೇಕು, ಜನ ನನಗೆ ಆಶೀರ್ವಾದ ಮಾಡ್ತಾರೆ. ನಿಖಿಲ್ ಎರಡು ಬಾರಿ ಸೋತಿದ್ದಾನೆ, ಹಂಗಾಗಿ ಈ ಬಾರಿ ನನ್ನ ಕನಸನ್ನ ನನಸು ಮಾಡಿ ಅಂತ ಜನರ ಬಳಿ ಬೇಡ್ಕೋತಿದ್ದಾರೆ. ನಾನು 2 ಸಾರಿ ಸೋತಿದ್ದೇನೆ ಅಣ್ಣ, ಅವ್ರು ಏನೂ ಮಾಡದೆ ಸೋತಿದ್ದೀನಿ ಅಂತ ಹೇಳ್ತಾ ಇದಾರೆ. ಅವ್ರು ಇಲ್ಲಿ ಸೋಲಿಲ್ಲ, ಅವ್ರು ಎಲ್ಲಿ ಸೋತಿದ್ದಾರೆ ಅಲ್ಲಿ ಅವ್ರ ಪ್ರಶ್ನೆ ಕೇಳಬೇಕು. ರಾಮನಗರ ಸೋತಿದ್ರೆ ರಾಮನಗರ ಜನಗಳು ಕೇಳಬೇಕು ಯಾಕೆ ಸೋಲಿಸಿದ್ದೀರಿ ಅಂತ. ಮಂಡ್ಯದಲ್ಲಿ ಸೋತಿದ್ರೆ ಮಂಡ್ಯದಲ್ಲಿ ಸೋತ ಮೇಲೆ ಅವರು ಒಂದು ದಿವಸನೂ ಮಂಡ್ಯಕ್ಕೆ ಹೋಗಲೇ ಇಲ್ಲ. ಈಗ ಪುನಃ ಅಲ್ಲಿ ಅವ್ರ ತಂದೆ ಭಾವನಾತ್ಮಕವಾಗಿ ಮಗ ಸೋತವನಿಂತ ತಂದೆ ಕ್ರೆಡಿಟ್ ತಗೊಂಡಿದ್ದಾರೆ. ಇಲ್ಲಿ ಸೋತಿರು ನಾನು, ಅವರ ಈ ಕುಮಾರಸ್ವಾಮಿ ಅವರ ಮಾತಿಗೆ ಮರಳಾಗಿ ಜನ ನನ್ನ ಸೋಲಿಸಿದ್ರು. ಈ ಸಾರಿ ಜನ ನನ್ನ ಕೈ ಹಿಡಿತಾರೆ, ನಾನು ಇಲ್ಲಿ ಸೋತಿದ್ದೀನಿ, ಈ ತಾಲೂಕಿನ ಮನೆ ಮಗ, ಈ ತಾಲೂಕ್ನವ್ ನಾನು, ಇಲ್ಲೇ ಊಟ ಬೆಳೆದ್ರು, ಇಲ್ಲೇ ರಾಜಕಾರಣ ಮಾಡ್ತಾ ಇರೋನು. ಜನ ನನಗೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ, ನಾನು ಈ ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಕ್ಷೇತ್ರದ ಜನರ ಬಳಿ ಏನ್ ಕೇಳೋಕೆ ಇಷ್ಟಪಡ್ತೀರಿ? ಕ್ಷೇತ್ರದ ಜನ ಈಗಾಗಲೇ ಬದಲಾವಣೆ ಬಯಸಿದ್ದಾರೆ. ನಾನು ನನ್ನ ಕಾಲಾವಧಿಯಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀನಿ, ನನ್ನ ವಿನಾಕಾರಣ ಸೋಲ್ ಮಾಡ್ತೀನಿ. ಈ ತಾಲೂಕಿನ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿದೆ, ಹಾಗಾಗಿ ಜನಗಳಿಗೂ ಕೂಡ ಗೊತ್ತಿದೆ. ಈ ಸಾರಿ ನನ್ನ ಕೈ ಬಿಡಲ್ಲ, ನನಗೆ ಆಶೀರ್ವಾದ ಮಾಡ್ತಾರೆ. ಇಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೀಶ್ವರ ಅವರ ಮಾತಾಗಿರ್ತಕ್ಕಂಥ ಕ್ಯಾಮರಾಮನ್ ಹೊಸಕೋಟೆ ಮಂಜು ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಚನ್ನಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.